ಶ್ರೀ ಬಸವವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ವೀಕ್ಷಕ ಬಂಧುಗಳೇ, ಶ್ರೀ ಬಸವವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಅಂಬಿಕಾ. ವೀಕ್ಷಕ ಬಂಧುಗಳೇ, ನೀವು ಇತ್ತೀಚೆಗೆ ಯಾರಿಗೆ ಮಾತಾಡ್ತಾ ಕೇಳಿ ನೋಡಿ, ನಿಮಗೆ ಹಳೆ ಕಾಲದ ಅಡುಗೆಗಳು ಗೊತ್ತಾ ಅಂತ? ಯಾರೂ ಎಲ್ಲರೂ ಹೇಳೋದೊಂದೇ, ನನಗೆ ಎಷ್ಟೇ ಅಡುಗೆ ಮಾಡಿದ್ರೂ ಹಳೆ ಕಾಲದ ರುಚಿ ಬರ್ತಾನೇ ಇಲ್ಲ ಅಂತ. ನಿಜ, ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಯಾರು ನೋಡಿದ್ರೂ ಪುಸ್ತಕ ನೋಡಿಕೊಂಡು ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಅಡುಗೆಗಳು ಮಾಡ್ಕೊಳ್ತಾರೆ. ಅಡುಗೆ ಅಂದರೆ ಹೇಗಿರಬೇಕು? ಅಡುಗೆ ಅಂದರೆ ಮನೆ ಪೂರ್ತಿ ಘಮಘಮ ಅನ್ನುವಂತಿರಬೇಕು, ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು. ಬನ್ನಿ ವೀಕ್ಷಕರೇ, ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿಜಯಲಕ್ಷ್ಮಿ ವಾಸುದೇವನ್ನವರು. ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ, ಸುಸ್ವಾಗತ, ಶರಣು ಶರಣಾರ್ಥಿ. ಮ್ಯಾಮ್, ಎಲ್ಲಿಂದ ಬಂದಿದ್ದೀರಾ ನೀವು? ರಾಜಾಜಿನಗರದಿಂದ. ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ? ಇವತ್ತು ನಾನು ಸ್ವಲ್ಪ ಕಲರ್ಫುಲ್ ಆಗಿರ್ಬೇಕು, ಮತ್ತೆ ಈ ಹಬ್ಬ ಹರಿದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರೂ ಈರುಳ್ಳಿ ಬೆಳ್ಳುಳ್ಳಿ ಅಂತದ್ದೆಲ್ಲ ತಿನ್ನೋದಿಲ್ಲ ಅಲ್ವಾ? ಸೊ ಅಂತ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀರಾ, ವೆರಿ ನೈಸ್. ಏನು ಅಡುಗೆ ಹೆಸರು? ಏನು ರೈಸ್ ಬಾತ್ ಅಂತನಾ? ಓಕೆ, ಇವತ್ತು ರೈಸ್ ಬಾತ್ ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ? ಮೊದಲನೇದಾಗಿ ಕ್ಯಾಪ್ಸಿಕಮ್, ಇಲ್ಲಿ ಕಲರ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಕ್ಯಾರೆಟ್ ತುರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ನಿಂಬೆಹಣ್ಣು, ಇಂಗು, ಉಪ್ಪು, ತೆಂಗಿನಕಾಯಿ ತುರಿ, ಅಕ್ಕಿ, ಎಣ್ಣೆ. ಎಣ್ಣೆ ಇಷ್ಟು ತಗೊಂಡಿದ್ದೀರಾ? ಇವಾಗ ಶುರು ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಗೆ ಏನ್ ಬೇಕು? ಮೊದಲನೇದಾಗಿ ಒಂದು ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಓಕೆ, ಅದಕ್ಕೆ ರೈಸ್ ಕುಕ್ಕರ್ ಏನಾರ ಬೇಕಾ ಇಲ್ಲ ಪಾತ್ರೆಯಲ್ಲಿ ಮಾಡ್ಕೊಳ್ತಾರೆ? ಕುಕ್ಕರಲ್ಲೇ ಮಾಡ್ಕೊಳ್ತೀರ? ಓಕೆ. ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಳ್ಳೋ ಅಂತ ಅಡುಗೆ. ಈಗ ಕೆಲವರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ. ಹೌದು, ಈಗ ಒಂದು ಒಂದೆರಡು ಸ್ವೀಟ್ ಮಾಡ್ತಾರೆ, ಆಮೇಲೆ ಕೋಸಂಬರಿ ಅಂತದೆಲ್ಲ ಮಾಡ್ತಾರೆ. ಹೌದು, ರೈಸ್ ರಸಮ್ ಎಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಚಿತ್ರಾನ್ನ ಅಂತ ಮಾಡ್ತಾರೆ ನೋಡಿ. ಹೌದೌದು, ಒಂದು ಯಾವ್ದಾದ್ರು ಒಗ್ಗರಣೆ ಅನ್ನ ಅದಕ್ಕೆ ಮಾಡ್ತಾರೆ. ಆ ಜಾಗದಲ್ಲಿ ಇದನ್ನ ನೀವು ಮಾಡ್ಕೋಬಹುದು, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹೌದು, ಡಿಫ್ರೆಂಟ್. ಓಕೆ, ಮಸಾಲೆ ಸೇಮ್ ಅದೇ ಚಿತ್ರಾನ್ನ, ಅದೇ ಸುಮ್ಮನೆ ಒಂದು ಒಗ್ಗರಣೆ ಹಾಕ್ತಾರೆ, ನಿಜ ಇದ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಕಲರ್ಫುಲ್ ಆಗಿ, ಈಗ ಮಕ್ಕಳಿಗೆಲ್ಲ ಎಲ್ಲ ಚೆನ್ನಾಗಿ ಕಲರ್ಫುಲ್ ಆಗಿದ್ರೆ ತಿನ್ನೋದು ರುಚಿ ರುಚಿಯಾಗಿ. ಸಣ್ಣ ಮಗುವಿಂದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂತ ಅಡುಗೆ. ಓಕೆ, ಶುರು ಮಾಡೋಣ. ಶುರು ಮಾಡೋಣ. ಓಕೆ, ಈಗ ಶುರು ಮಾಡ್ಕೊಳ್ಳೋಣ. ನನಗ ಒಂದು ಬೌಲ್ ಅಷ್ಟು ಅಕ್ಕಿ ತಗೊಂಡಿದ್ದೇನೆ, ವಾಶ್ ಮಾಡಿ ಇಟ್ಟಿದ್ದೀನಿ. ಓಕೆ, ಇದನ್ನು ಹಾಕೊಳ್ಳಿ. ಇಷ್ಟೇ ಅಳತೆ, ಇದು ಇದ್ರ ಡಬಲ್ ನೀರು ಹಾಕೊಳ್ತೀನಿ. ಓಕೆ, ನೀರು ಬೇಕಾ? ಈಗ ಮಾಮೂಲಿ ಅಳತೆ, ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ತರ ಎರಡು ಹಾಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬಹುದಾ? ಹಾಕೋಬಹುದು. ಸಾಕ, ಇನ್ನೊಂದು ಸ್ವಲ್ಪ ಕಾಲು ಭಾಗ. ಓಕೆ, ಎರಡು ಕಾಲಷ್ಟು ತಗೊಂಡಿದ್ದೀರಾ? ಯಾಕಂದ್ರೆ ಅನ್ನ ಉದುರುದ್ರಾಗ ಆಗ್ಬೇಕು ಅನ್ನೋ ಕಾರಣಕ್ಕೆ. ಓಕೆ, ಮೂರು ವಿಷಲ್ ಬರ್ಬೇಕಾ? ಓಕೆ ಆಯ್ತು. ಈಗ ಫಸ್ಟ್ ಅನ್ನ ಇಟ್ಕೊಂಡ್ಬಿಡೋಣ. ಓಕೆ, ಆಮೇಲೆ ಒಗ್ಗರಣೆಗೆ ಮಾಡ್ಕೊಳ್ಳೋದಾ? ಓಕೆ, ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಹಾ, ಓಕೆ. ಮೊದಲನೇದಾಗಿ ನಿಮಗೆ ಅನ್ನ ಹಾಕ್ತಾ ಇರಲಿ, ಸರಿ. ಹಾ, ನಿಮಗೆ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇದ್ದೀರಾ ಇವತ್ತು? ಓಕೆ, ಇದು ನೀವೇ ತಂದ್ಬಿಟ್ಟಿದ್ದೀರಾ ಮಡಿಕೆ? ಓಕೆ, ಚಿಕ್ಕದ್ ಬೇಕಾ ದೊಡ್ಡದ್ ಬೇಕಮ್ಮ? ದೊಡ್ಡದೇ ಕೊಟ್ಬಿಡಿ. ಈಗ ಈ ಕಡೆ ಮಾಡ್ಕೊಂಡು ಬಿಡ್ತೀರಾ? ಹ್ಮ್,
ಓಕೆ, ಈಗ ಆ ಕಡೆ ಅನ್ನನೂ ಆಗ್ಬಿಡತ್ತೆ, ಈ ಕಡೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಅಂತನ. ಸರಿ ಸರಿ, ಮಡಕೆ ಬಿಸಿ ಆಗಿದೆ. ಹಾಂ, ನಾನು ಇದು ಕೊಬ್ಬರಿ ಎಣ್ಣೆ ಕೆಲವು ಅಡುಗೆಗಳಿಗೆ ಕೊಬ್ಬರಿ ಎಣ್ಣೆ, ಯಾಕಂದ್ರೆ ಅದ್ರ ಪರಿಮಳ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಅನ್ನುವಾಗ ಅನ್ಕೊಂಡೆ, ಯಾವ ಊರವರಮ್ಮ ನೀವು? ನಾವು ದಕ್ಷಿಣ ಕನ್ನಡ ಜಿಲ್ಲೆ. ಓಕೆ, ಕೊಬ್ಬರಿ ಎಣ್ಣೆ ಅನ್ನುವಾಗಲೇ ಗೊತ್ತಾಯ್ತು ನಮಗೆ. ಸಾಮಾನ್ಯ ಆ ಕಡೆಯಿಂದ ಬರೋರೆಲ್ಲ ಕೊಬ್ಬರಿ ಎಣ್ಣೆನೆ ಜಾಸ್ತಿ ಯೂಸ್ ಮಾಡೋದು, ಅವ್ರು ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತಾರೆ. ಹಾಂ, ಈಗ ಎಣ್ಣೆ ಬಿಸಿ ಆಗಿದೆ. ಹಾಂ, ಸಾಸಿವೆ ಒಂದು ಸ್ಪ್ಯಾಚುಲ ಕೊಡ್ತೀರಾ? ಇದು ಸಾಕ. ಓಕೆ ಓಕೆ, ಸಿಗುತ್ತಾ ಇದೆ. ಈಗ ಹಾಕುತ್ತೀನಿ ಇಲ್ಲಿ. ಅವಾಗಲೇ ಹೇಳ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತಾ ಇಲ್ಲ. ಓಕೆ, ಅದರ ವಿಚಾರದಲ್ಲಿ ನಾನು ಇಂಗನ್ನು ಬಳಸ್ತೇನೆ. ಹಿಂಗು ಡೈಜೆಷನ್ಗೆ ತುಂಬ ಒಳ್ಳೆಯದು ಅಲ್ವಾ? ಒಂದು ಕಾಲು ಚಮಚ ಹಾಕ್ತೀನಿ. ಓಕೆ, ಈಗ ಇದಕ್ಕೆಲ್ಲ ಈರುಳ್ಳಿ ಏನು ಇಲ್ಲದೆ ಇರೋ ಕಾರಣ ಕರಿಬೇವು, ಹಸಿಮೆಣಸಿನಕಾಯಿ ಎಲ್ಲ ಹಾಕೋತೀನಿ. ಓಕೆ, ಎಷ್ಟು? ಒಂದು 4-5 ನಮಗೆ. ಹಾಂ, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಹಾಕಿ. ಇಷ್ಟು ಸಾಕಾಗುತ್ತೆ. ಕರಿಬೇವು ಹಾಕೋತೀನಿ. ಓಕೆ, ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಾ? ಕ್ಯಾಪ್ಸಿಕಮ್ ತಗೊಂಡು. ಓಕೆ, ನನಗೆ ಒಂದು ಕಲರ್ ಕ್ಯಾಪ್ಸಿಕಮ್ಮು ಸಿಕ್ತು. ಹಾಂ, ಸೊ ಯಾವ್ದು ಬೇಕಾದರೂ ಹಾಕೋಬೋದು. ಗ್ರೀನ್ ಹಾಕೊಂಡ್ರೆ ಸಾಕಾಗುತ್ತೆ. ಎಲ್ಲೋ ಕಲರ್ ಸಿಕ್ತು ಅಂತ ಟ್ರೈ ಮಾಡ್ತೀನಿ. ಎಲ್ಲ ಮ್ಯಾಚಿಂಗ್ ಮಾಡ್ತಾ ಇದ್ದೀರಾ? ಅದ್ರ ಜೊತೆಗೆ ಇಟ್ಟಿರೋ ಕ್ಯಾರೆಟ್ ಹಾಕುತ್ತೀನಿ. ಓಕೆ, ಅದು ಸ್ಟೀಮ್ ಬಂದ ಮೇಲೆ ನೀವು ವಿಷನ್ ಇಟ್ಕೊಳ್ಳೋದು. ಕುಕ್ಕರ್ ಮುಚ್ಚಳದಲ್ಲಿ ಏನಾದ್ರು ಸಣ್ಣ ವಸ್ತು ಸಿಕ್ಕಾಕೊಂಡಿದ್ರು ಕೂಗೋದಿಲ್ಲ. ಓಕೆ, ಇದು ಚೆನ್ನಾಗಿ ಫ್ರೈ ಆಗ್ಬೇಕಾ? ಇದು ಒಂದು 1/2 point ಆದ್ರೆ ಸಾಕಾಯ್ತು. ಓಕೆ, ಈಗ ಚೆನ್ನಾಗಿ ಅದು ಇದಾಗ್ತಾ ಇದೆ, ಎಲ್ಲ ಫ್ರೈ ಆಗ್ತಾ ಇದೆ. ಅರಶಿನ ಹಾಕೋಣ. ಓಕೆ, ಚಿತ್ರಾನ್ನ ರೈಸ್ ಬಾತ್ ಆಗಿರೋದ್ರಿಂದ ಸ್ವಲ್ಪ ಇದು ಒಂಚೂರು ಕಲರ್ ಕೊಡುತ್ತೆ. ಮತ್ತೆ ಅರಶಿನ ಒಳ್ಳೇದು, ಒಳ್ಳೇದು ಎಲ್ರಿಗೂ ಗೊತ್ತಿರೋ. ಹಾ ಹಾ, ಈಗ ಇದು ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ? ಆಗ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ತರಕಾರಿ ಬೆಂದಿದೆ, ಒಂದು ಚಮಚ ಕೊಡ್ತೀರ? ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಅಮ್ಮ ನೀವು? ಮನೆಯಲ್ಲಿ ನಾನು, ನನ್ನ ಯಜಮಾನರು ಹಾಗೂ ಇಬ್ರು ಮಕ್ಕಳು. ಒಬ್ಳಿಗೆ ಮದುವೆ ಆಗಿದೆ. ನಿಮ್ಮ ಉಡುಪಿ ಕಡೆ ತುಂಬಾ ಮಾಡ್ತೀರಾ ಹಬ್ಬ ಹರಿದಿನಗಳಲ್ಲಿ ಈ ತರ ಅಡಿಗೆಗಳು? ಯಾಕಂದ್ರೆ ಆ ದಿನಗಳಲ್ಲೇ ಪೂಜೆ ಇರುತ್ತೆ ಅಂತ ಹಬ್ಬ ಹರಿದಿನ. ಆದಷ್ಟು ಸಾತ್ವಿಕ ಆಹಾರ ತಿನ್ಬೇಕು ಅಂತೋಸ್ಕರ ಯಾವ್ಯಾವ್ದು ಯಾವ್ಯಾವ್ದ್ರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸಬಾರ್ದು ಅಂತದನ್ನ ಅಂತ ಅಡಿಗೆಗಳನ್ನ ಇದೆಲ್ಲ ನೀವೇ ಇನೋವೇಟ್ ಮಾಡ್ಕೊಂಡಿರೋದ ಅಥವಾ ಆಡ್ ಮಾಡ್ಕೊಂಡಿರೋದ ನೀವೇ? ಆ ತರನು ಮಾಡ್ತೀರಾ?
ಇವಾಗ ಎಲ್ಲೋ ಹೋಗ್ತೀವಿ, ಎಲ್ಲೋ ಹೊರಗಡೆ ಹೋಟೆಲ್ಗಾಗಿರ್ಬೋದು ಅಥವಾ ಯಾರೋ ಮನೆಗೆ ಹೋಗ್ತೀವಿ, ಅಲ್ಲಿ ಏನೋ ತಿಂದಾಗ ಅದು ಆ ರುಚಿ ನೋಡ್ತೀವಿ, ಅದೇನಾದರೂ ಇಷ್ಟ ಆಯಿತು ಅಂತಂದರೆ ಮನೇಲಿ ಬಂದು ಅದು ಮೂರು ವಿಷಲ್ ಆಯ್ತಲ್ಲ ಆಫ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕೊಂಡಿದ್ದೀರಾ? ಓಕೆ, ಅದು ಮೂರು ನಾಲ್ಕು ವಿಷಲ್ ಆದ್ರೂ ಚೆನ್ನಾಗಿರುತ್ತಲ್ವಾ ರೈಸು? ಇದು ರೈಸ್ ಬಾತ್ ಆಗಿರೋದ್ರಿಂದ ಬೆಂದಿರುತ್ತೆ, ಸ್ವಲ್ಪ ಜಾಸ್ತಿ ಬೆಂದ್ರೂ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ. ಓಕೆ, ಇದನ್ನ ಆಫ್. ಓಕೆ, ಈಗ ಇದು ಚೆನ್ನಾಗಿ ಫ್ರೈ ಆಗ್ಬೇಕಾ? ಓಕೆ, ಅಲ್ಲಿ ತನಕ ಅದು ಸ್ಟೀಮು ಹೋಗ್ಬೇಕಲ್ವಾ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ? ಈಗ ಅದು ಬಿಸಿ ಹಾಗೆ ಹೋಗಿದೆ ಅಂತ ಅನ್ಕೊಳ್ತೀನಿ, ಸ್ಟೀಮ್ ಎಲ್ಲ ಹೋಗಿದೆ ಅಂದ್ರೆ ಹೋಗಿದೆ. ಓಕೆ, ಈಗ ಈ ಕಡೆನೂ ಅದು ಬೆಂದಿದೆ ಅನ್ಕೊಂತೀನಲ್ಲಮ್ಮ. ಓಕೆ, ಹಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಂತೀರಾ? ಹಾಗಿದೆಯಾ? 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 ಸ್ವಲ್ಪ ಅದನ್ನ ಸೈಡಲ್ಲಿ ಇಟ್ಕೊಳ್ಳೋಣವಾ? ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಬೇಕಾ ಅಥವಾ ಬಿಸಿಗೆ ಮಿಕ್ಸ್ ಮಾಡ್ಬೋದು? ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಅದನ್ನ ಮತ್ತೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂತೀರಾ? ಓಕೆ, ಇನ್ನೊಂದು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೋಬೇಕಾ? ಎಷ್ಟು ಬೇಕು? ನಮ್ಮ ಕಣ್ಣಳತೆ ಸಾಕಲ್ಲ, ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು ಕೊತ್ತಂಬರಿ? ಸಾಕಾದ್ರು ಒಟ್ಟು ಮನೆಯಲ್ಲೇನೆ ಸಾಂಬಾರು ರೈಸು ಎಲ್ಲ ಮಡಿಕೆಯಲ್ಲೇನೆ ಯೂಸ್ ಮಾಡ್ತೀರಾ? ಯಾವುದೇ ಇದು ಪಲ್ಯಗಳಾಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಅಥವಾ ಯಾವುದೇ ಒಗ್ಗರಣೆ ಹಾಕೋಕ್ಕೂ ಇದು ಯೋಗ್ಯವಾಗಿದೆ. ಮಡಿಕೆ ಏನು ಒಡೆಯೋದಿಲ್ಲ, ಯಾವ ಬಿಸಿಗೂ ಅಷ್ಟು ಒಡೆಯೋದಿಲ್ಲ ಗ್ಯಾಸ್ ಸ್ಟವ್ ಮೇಲೆ. ಈಗ ನೀವು ದಕ್ಷಿಣ ಕನ್ನಡ ಸೈಡ್ ಅಂತ ಹೇಳಿದ್ರಿ, ಎಲ್ಲ ಆ ಕಡೆಯಿಂದಾನೆ ತಗೊಂಡ್ಬರ್ತೀರಿ? ಈಗ ಬ್ಯಾಂಗ್ಳೂರಲ್ಲೆಲ್ಲ ಸಿಗತ್ತಾ ಇದು? ಲಭ್ಯ ಇದೆ ಅಲ್ಲ, ಬ್ಯಾಂಗ್ಳೂರಲ್ಲೂ ಎಲ್ಲ ಸಿಗತ್ತೆ. ಓಕೆ, ಈಗ ಅದು ಫ್ರೈ ಆಗಿದೆ ಅಲ್ಲ ಚೆನ್ನಾಗಿ. ಈಗ ಸಾಕು, ಸ್ಟವ್ ಆಫ್ ಮಾಡ್ತೀನಿ. ರೆಡಿ ಆಗಿದೆ ಅಲ್ವಾ? ಅದು ಕಲ್ಸ್ಕೊಳ್ಳೋಣ. ಅದು ಸ್ವಲ್ಪ ಇನ್ನೂ ಸ್ವಲ್ಪ ಬಿಸಿ ಇದೆ ಅನ್ಸತ್ತೆ. ಕಲ್ಸ್ಕೊಳ್ತಾ ನಮ್ಮ ವೀಕ್ಷಕರಿಗೆ ನೀವು ವಚನಗಳಾಗ್ಲಿ ಅಥವಾ ಯಾವ್ದಾರ ಒಂದು ಸಾಂಗ್ ಆಗ್ಲಿ ಅಥವಾ ಯಾವ್ದಾರ ಒಂದು ಚಿಕ್ಕ ಟಿಪ್ಸ್ ಆಗ್ಲಿ ಹೇಳ್ತೀರಾ? ನಾನೊಂದು ವಚನ ಹೇಳ್ತೀನಿ. ಇದು ನಾವು ಪಠ್ಯಕ್ರಮಗಳಲ್ಲಿ ನಾವು ಶಾಲೆಯಲ್ಲಿ ಓದ್ತಾ ಇದ್ದಾಗ ಕನ್ನಡ ಅನ್ನೋ ಒಂದು ವಿಷಯ ಇದ್ದರೆ ನಮಗೆ ಪಠ್ಯಕ್ರಮಗಳಲ್ಲಿ ನಾನು ಬಸವೇಶ್ವರ ಸ್ಕೂಲ್ ಹೈಸ್ಕೂಲ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಈ ಒಂದು ವಚನ ಕೆಲವು ವಚನಗಳಿತ್ತು. ಅದರಲ್ಲಿ ಒಂದು ವಚನ ನನಗೆ ನೆನಪಿಗೆ ಬರ್ತಾ ಇದೆ, ಅದನ್ನು ಹೇಳ್ತೀನಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಯ್ಯ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ತುಂಬ ಚೆನ್ನಾಗಿತ್ತಮ್ಮ, ಅಂದರೆ ಚೆನ್ನಾಗಿತ್ತು ಅನ್ನೋಗಿಂತ ಮೀನಿಂಗ್ಫುಲ್ ಆಗಿತ್ತು ತುಂಬ. ಅವಾಗಿನ ಕಾಲದಲ್ಲಿ ಕನ್ನಡದಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಅಂದ್ರೆ ವಚನಗಳು ಎಲ್ಲ ಇರ್ತಾ ಇತ್ತು ನಮ್ಗೆ ಅವಾಗ್ಲೇ, ನಾವೆಲ್ಲ ಚಿಕ್ಕೋರ್ ಇರುವಾಗ್ಲೇ ಅವಾಗ್ಲೇ ಮಕ್ಳಿಗೆ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ರು. ಬಟ್ ವಚನದಲ್ಲಿ ಅದು ತುಂಬಾ ಸರಳವಾಗಿರ್ತಿತ್ತು, ಅರ್ಥ ಆಗೋದಿಲ್ಲಪ್ಪ. ಹೌದು, ಬೇರೆ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಅದನ್ನ ಓದಿ ಕಲಿಬೇಕು ಅನ್ನೋದು ಏನು ಇರಲೇ ಇರಲಿಲ್ಲ. ಎಂತ ನಾರ್ಮಲ್ ಪರ್ಸನ್ಗಳಿಗೂ ಅದು ಅರ್ಥ ಆಗ್ತಾ ಇತ್ತು, ಈಸಿನೂ ಇತ್ತು ಆಕ್ಚುಲಿ. ಅದೇ ಥರನೇ ಅದೇ ಒಂದು ಸಬ್ಜೆಕ್ಟ್ ಮಾಡಿ ಮತ್ತೆ ನಾವು ಸ್ಕೂಲ್ಗಳಲ್ಲಿ ಅಲ್ವಾ ವಚನಗಳಿಗೆ ಮತ್ತೆ ಮಕ್ಕಳು ಅಳವಡಿಸ್ಕೊಳ್ಳೋಕೆ ನಾವು ಇದಾಗಬೇಕು ಮಾಡಬೇಕು ನಿಜವಾಗ್ಲೂ. ನಮ್ಮ ಖಾನಾವಳಿ ಮುಖಾಂತರ ಅದೇ ನಾವು ಸಣ್ಣ ಸಣ್ಣ ಮೆಸೇಜ್ಗಳು ಕೊಡ್ತಾ ಇರೋದು ಜನಗಳಿಗೆ. ಈ ಥರ ಚಿಕ್ಕ ಚಿಕ್ಕ ವಚನಗಳಲ್ಲಿ ಎಷ್ಟು ಮೀನಿಂಗ್ಫುಲ್ ಇದೆ ಅನ್ನೋದು ಜನಗಳು ತಿಳ್ಕೊತಾ ಹೋದ್ರೆ ಸಾಕು, ತುಂಬ ದೊಡ್ಡ ಸೇವೆ ಏನಲ್ಲ, ಚಿಕ್ಕ ಚಿಕ್ಕ ಸೇವೆ ಇದು. ಸೊ ಈಗ ಅದಾಗಿದೆಯಮ್ಮ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸಾಕಾಯ್ತು? ಅದಕ್ಕೆ ಡೈರೆಕ್ಟ್ ಮಿಕ್ಸ್ ಮಾಡ್ಕೊಂತೀರಾ? ಓಕೆ, ನಿಮ್ಮ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರ? ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ? ಹಾ,
ಮಕ್ಕಳಿಗೆ ಕಲರ್ಫುಲ್ ಕಲರ್ಫುಲ್ ಅನ್ನಗಳು ಮಾಡ್ಕೊಟ್ಕೊಂಡು ರೈಸ್ ಬಾತು ಈ ತರ ಕಲಸಿದ ಅನ್ನ ಮಕ್ಕಳಿಗೆ ಇಷ್ಟ ಆಗತ್ತೆ. ಆಕ್ಚುಲಿ ನಾವು ಮಕ್ಕಳಿಗೋಸ್ಕರನೇ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳು, ಅದನ್ನೇ ತರಕಾರಿಯಲ್ಲೇ ನಾವು ಹೊರಗಡೆಯಿಂದ ಕಲರ್ ತಗೊಳೋದಕ್ಕಿಂತ ಅಲ್ಲೇ ಕ್ಯಾರೆಟಲ್ಲಿ ಬೀಟ್ರೂಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸಿಗತ್ತೆ, ನಾವು ಅದನ್ನೇ ಆ್ಯಡ್ ಮಾಡ್ತಾ ಹೋದರೆ ಹೆಲ್ತಿನೂ ಹೌದು ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು. ಈಗ ನೀಟಾಗಿ ಆಯ್ತಲ್ವಾ ಅದು ಮಿಕ್ಸ್ ಆಗಿದೆ. ಹಾಂ, ಕೊನೆಯಲ್ಲಿ ನಿಂಬೆ ರಸ ಹಾಕೋಣ. ಇದನ್ನ ಆಫ್ ಮಾಡ್ತೀನಿ. ಹಾಂ, ಎಷ್ಟು ಒಂದು ಒಂದು ನಿಂಬೆ ಹಣ್ಣನ್ನ ರಸ ತಗೊಂಡಿದ್ದಾರೆ? ಇಷ್ಟಕ್ಕೆ ಒಂದು ನಿಂಬೆ ಹಣ್ಣು ಸಾಕಾಗುತ್ತೆ. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾ? ಈ ಕ್ಯಾರೆಟ್ ಎಲ್ಲ ತಿಂದೇ ಇರೋರಿಗೆ ಈ ಥರ ತುರಿದ್ಬಿಟ್ಟು ಕೊಟ್ಬಿಟ್ರೆ ನೀಟಾಗಿ ಒಳಗೆ ಹೋಗ್ಬಿಡುತ್ತೆ, ಗೊತ್ತೇ ಆಗೋಲ್ಲ ಮಕ್ಕಳುಗಳಿಗೆ. ಚೆನ್ನಾಗಿ ಆಗಿದೆ ಅಲ್ವಾ? ಹ್ಞೂ, ಓಕೆ ಮ್ಯಾಮ್, ಇದು ಸಾಕಾ? ಇದರಲ್ಲಿ ಕ್ಯಾಪ್ಸಿಕಮ್ಮು ಇದೆ ಮತ್ತು ಕ್ಯಾರೆಟು ಇದೆ, ಎಲ್ಲ ಮಿಕ್ಸ್ ಇದೆ ಅಲ್ವಾ? ಮಿಕ್ಸ್ಡ್ ವೆಜಿಟೇಬಲ್ ಇದು ರೆಡಿ ಇದೆ. ಸರಿ, ಇದು ರುಚಿ ಹೇಳಬೇಕು. ನಾವು ಸವಿಯೋಕ್ಕಿಂತ ಮುಂಚೆ ಇದಕ್ಕೆ ವಿಭೂತಿ ಹಚ್ಕೊಂಬಿಡೋಣ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ. ಬಿಸಿ ಬಿಸಿ ಇದೆ, ಟೇಸ್ಟ್ ಮಾಡಿ ಹೇಳ್ತೀನಿ. ಸ್ವಲ್ಪ ಬಿಸಿ ಇರೋದಕ್ಕೆ ಹಂಗೆ ತಗೊಳ್ಳೋದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಆ ಕ್ಯಾರೆಟು ತೆಂಗಿನಕಾಯಿ ತುರಿ ಥರ ಸಿಗ್ತಾ ಇದೆ ಬಾಯಿಗೆ, ತುಂಬಾ ಚೆನ್ನಾಗಿದೆ. ಅದು ವೆಜಿಟೇಬಲ್ ಎಲ್ಲ ಮಿಕ್ಸ್ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ, ಸ್ವಲ್ಪ ಲೆಮನ್ ರೈಸ್ ಥರನೇ ಬಟ್ ವೆಜಿಟೇಬಲ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಅಮ್ಮ, ಇಷ್ಟು ಒಳ್ಳೆ ಅಡುಗೆ ಆರೋಗ್ಯಕ್ಕೆ ಎಲ್ಲ ಬೇಕಾಗಿರುವಂಥ ಸಾಮಗ್ರಿಗಳು, ಹೆಲ್ತಿಗೆ ಬೇಕಾಗಿರೋ ಟಿಪ್ಸ್ಗಳು ಎಲ್ಲ ಸೇರಿಸಿ ನಮಗೆ ಇಷ್ಟು ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಗೆ ಬಂದು ನಮ್ಮ ಖಾನಾವಳಿಯ ಪ್ರೇಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶರಣು ಶರಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿ ವಾಸುದೇವನ್ ಅವರು ಬಂದು ವೆಜಿಟೇಬಲ್ ರೈಸ್ ಬಾತ್ ಮಾಡೋದನ್ನು ತೋರಿಸ್ಕೊಟ್ರು. ಇದಂತೂ ತುಂಬಾ ಚೆನ್ನಾಗಿದೆ ಮತ್ತು ಹೆಲ್ತಿ ಕೂಡ, ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ರೈಸ್ ಬಾತ್ ಬೇಕಾಗುವ ಸಾಮಗ್ರಿಗಳು ಕ್ಯಾರೆಟ್, ಅಕ್ಕಿ, ಕಲರ್ ಕ್ಯಾಪ್ಸಿಕಮ್, ನಿಂಬೆ ರಸ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ತೆಂಗಿನ ತುರಿ, ಉಪ್ಪು, ಕೊಬ್ಬರಿ ಎಣ್ಣೆ, ಸಾಸಿವೆ. ಮಾಡುವ ವಿಧಾನ: ಒಂದು ಕುಕ್ಕರಿಗೆ ಒಂದು ಬೌಲ್ ಅಕ್ಕಿ ಹಾಕಿ, ನಂತರ ಎರಡು ಬೌಲ್ ನೀರು ಹಾಕಿ ಮುಚ್ಚಳ ಮುಚ್ಚಿ 4 ವಿಷಿಲ್ ಬರಬೇಕು. ಒಂದು ಮಡಿಕೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ, ಹಿಂಗು, ಹೆಚ್ಚಿರುವ ಹಸಿಮೆಣಸಿನಕಾಯಿ, ಕರಿಬೇವು, ಕಲರ್ ಕ್ಯಾಪ್ಸಿಕಮ್, ತುರಿದಿರುವ ಕ್ಯಾರೆಟ್ ತುರಿ ಹಾಕಿ ಬಾಡಿಸಿ. ನಂತರ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಕೊಂಡರೆ ಕುಕ್ಕರಲ್ಲಿ ರೆಡಿಯಾಗಿರುವ ಅನ್ನವನ್ನು ಮಡಿಕೆಯಲ್ಲಿ ಮಿಕ್ಸ್ ಮಾಡಿ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೈಸ್ ಬಾತ್ ಸವಿಯಲು ಸಿದ್ಧ.